ತುಳುನಾಡಿನ ಜಾನಪದಿಯ ಕ್ರೀಡೆ ಕಂಬಳಕ್ಕೆ ಕೇವಲ ಒಂದೂವರೆ ತಿಂಗಳು ಮಾತ್ರ ಬಾಕಿ ಇದೆ ಹಾಗಾಗಿ ಎಲ್ಲ ಕಂಬಳ ಗದ್ದೆಗಳು ಈಗ ಆಗ್ತಾ ಇದೆ ಈ ಬಾರಿ ಪ್ರಮುಖ ಆಕರ್ಷಣೆಯಾಗಿ ಸರ್ಕಾರಿ ಪ್ರಾಯೋಜಿತ ಪಿಳಿಕುಳ ಕಂಬಳ ಆಗ್ತಾ ಇದೆ ಇದು ಕಂಬಳ ಅಭಿಮಾನಿಗಳಿಗೆ ಭಾಳಷ್ಟು ಖುಷಿಯ ವಿಚಾರ ಅಂತ ಹೇಳ್ಬೋದು ಯಾಕೆಂದರೆ ಪಿಳಿಕುಳದ ಸುಂದರವಾದ ಪ್ರಕೃತಿಯ ನಡುವೆ ಪ್ರಕೃತಿಯ ನಡುವೆ ಕಂಬಳ ಉತ್ಸವ ಆಗ್ತಾ ಇದೆ ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕಂಬಳ ಕರೆಯನ್ನು ರೆಡಿ ಮಾಡೋಕ್ಕೆ ಮುಹೂರ್ತ ಕೂಡ ನಿಗದಿ ನಾವೀಗ ಪಿಳಿಕುಳದ ಗುತ್ತಿನ ಮನೆಯ ಮುಂಭಾಗದಲ್ಲಿರುವಂತಹ ಕಂಬಳ ಕರೆಯ ಬದಿಯಲ್ಲಿದ್ದೇವೆ ನಿದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಹದಿಮೂರು ವರ್ಷಗಳಿಂದ ಪಿಲುಕುಳ ಕಂಬಳ ನಡೆದಿರಲಿಲ್ಲ ಎರಡು ಸಾವಿರದ ಹನ್ನೊಂದಕ್ಕೆ ನಡೆದಿರುವಂಥದ್ದು ಅದು ಕೊನೆಯ ಕಂಬಳ ಆದರೆ ಇದೀಗ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಸಮಯದ ಹೊತ್ತಿಗೆ ಪಿಲುಕುಳಕ್ಕೆ ಕಂಬಳವನ್ನು ನೋಡುವಂಥ ಮತ್ತೆ ಸೌಭಾಗ್ಯ ಬಂದಿರುವಂಥದ್ದು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನವರ ವಿಶೇಷವಾದ ಮುತುವರ್ಜಿಯಿಂದ ಈ ಬಾರಿ ಪಿಲುಕುಳ ಕಂಬಳವನ್ನು ಮಾಡಬೇಕಂತ ಹೇಳಿ ಎಲ್ಲರೂ ಕೂಡ ಒಟ್ಟಾಗಿ ನಿಂತಿರುವಂಥದ್ದು ಇವತ್ತು ಭೂಮಿ ಪೂಜೆ ಆಗಿದೆ ಈ ಹಿನ್ನೆಲೆಯಲ್ಲಿ ಕಂಬಳದ ಕರೆಯನ್ನು ಸಿದ್ಧ ಮಾಡುವಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು ಹದಿಮೂರು ವರ್ಷಗಳಿಂದ ಕಂಬಳ ನಡೆಯದ ಹಿನ್ನೆಲೆಯಲ್ಲಿ ಸಾಕಷ್ಟು ಹೂಳು ಕೂಡ ಈ ಕಂಬಳ ಕರೆಯಲ್ಲಿ ತುಂಬಿಕೊಂಡಿರುವಂಥದ್ದು ಇದನ್ನು ಶಾಶ್ವತವಾಗಿ ನಿರ್ಮಾಣ ಮಾಡಬೇಕು ಅನ್ನೋದು ಜಿಲ್ಲಾಧಿಕಾರಿಗಳ ಕನಸು ಪಿಳಿಕುಳದ ಈ ಕಂಬಳ ಗದ್ದೆಯಲ್ಲಿ ಮುನ್ನೂರ ಅರವತ್ತೈದು ದಿನವೂ ಕೂಡ ಕಂಬಳದ ಚಟುವಟಿಕೆ ಆಗಬೇಕನ್ನೋದು ಎಲ್ಲರ ಆಸೆ ಆಗಿರುವಂಥದ್ದು ಈ ನಿಟ್ಟಿನಲ್ಲಿ ಈಗ ಇದಕ್ಕೆ ಸೌಭಾಗ್ಯ ಮತ್ತು ಸುಹಮೂರ್ತ ಕೂಡಿ ಬಂದಿರುವಂಥದ್ದು ಈ ನಿಟ್ಟಿನಲ್ಲಿ ಇವತ್ತು ಕಂಬಳ ಕರೆಯನ್ನು ಶುಚಿಗೊಳಿಸುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು ಜಿಲ್ಲಾ ಕಂಬಳ ಸಮಿತಿ ಕೊಟ್ಟಿರುವಂಥ ಡೇಟ್ ಅದು ನವೆಂಬರ್ ಒಂಬತ್ತು ಅದು ತಪ್ಪಿದ್ರೆ ನವೆಂಬರ್ ಎರಡನೇ ವಾರದಲ್ಲಿ ಕಂಬಳ ಆಗ್ಬೋದು ಅನ್ನೋದು ಆ ಜಿಲ್ಲಾಧಿಕಾರಿಗಳು ಕೊಟ್ಟಿರುವಂಥ ಹೇಳಿಕೆ ಈ ಹಿನ್ನೆಲೆಯಲ್ಲಿ ಆ ರಾಜ್ಯ ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಕಂಬಳದ ದಿನಾಂಕವನ್ನು ನಿಗದಿ ಮಾಡೋದಾಗಿ ಹೇಳಿರುವಂಥದ್ದು ಕೇವಲ ಪಿಳಿಕುಳ ಕಂಬಳ ಮಾತ್ರ ಅಲ್ಲ ಇದರ ಜೊತೆಗೆ ತುಳು ಉತ್ಸವವನ್ನು ಮಾಡೋಕ್ಕೆ ಕೂಡ ಜಿಲ್ಲಾಧಿಕಾರಿಗಳ ತಂಡ ಅಂದರೆ ನೇತೃತ್ವ ತಂಡ ಸಿದ್ಧತೆಯನ್ನು ನಡೆಸಿರುವಂಥದ್ದು ಈಗಾಗಲೇ ಸ್ಪೀಕರ್ ಯು ಟಿ ಖಾದರ್ ಕೂಡ ಈ ಬಗ್ಗೆ ವಿಶೇಷವಾದ ಸಭೆಯನ್ನು ಬೆಂಗಳೂರಲ್ಲಿ ಮಾಡಲಿಕ್ಕಿದ್ದಾರೆ ಪ್ರಮುಖ ಆಕರ್ಷಣೆ ಕಂಬಳದ ಕರಿಯ ಎದುರು ಭಾಗದಲ್ಲಿರುವಂಥದ್ದು ಗುತ್ತಿನ ಮನೆ ತುಳುನಾಡಿನ ಸಾಂಪ್ರದಾಯಿಕ ಇತಿಹಾಸವನ್ನು ನೆನಪಿಸುವಂಥ ಗುತ್ತಿನ ಮನೆ ಇದಾಗಿರುವಂಥದ್ದು ಹಾಗಾಗಿ ಪ್ರವಾಸೋದ್ಯಮಕ್ಕೆ ಪೂರಕವಾಗುವಂಥ ನಿಟ್ಟಿನಲ್ಲಿ ಈ ಕಂಬಳವನ್ನು ನಡೆಸಬೇಕು ಅನ್ನೋದು ಸದ್ಯಕ್ಕೆ ಇಲ್ಲಿನ ಸಮಿತಿಯ ಮುಂದೆ ಇರುವಂತಹ ಯೋಚನೆ ಸುಮಾರು ಐದು ದಿನಗಳ ಕಾಲ ಈ ತುಳು ಉತ್ಸವವನ್ನು ಮಾಡಬೇಕು ಅನ್ನೋದನ್ನು ಆ ತೀರ್ಮಾನ ಮಾಡಲಾಗಿರುವಂಥದ್ದು ಅಂದರೆ ಆ ನವೆಂಬರ್ ಹದಿನೇಳು ಮತ್ತು ಹದಿನೆಂಟರಂದು ಕಂಬಳ ನಡೆಸೋದಾಗಿ ಈಗಾಗಲೇ ತೀರ್ಮಾನವನ್ನು ಕೂಡ ಮಾಡಲಾಗಿದೆ ನವೆಂಬರ್ ಹದಿನಾಲ್ಕರಿಂದಲೇ ಇಲ್ಲಿ ತುಳು ಉತ್ಸವ ಆರಂಭಗೊಳ್ಳುತ್ತೆ ಆ ಪ್ರಮುಖವಾಗಿ ನವೆಂಬರ್ ಹದಿನಾಲ್ಕರಿಂದ ನವೆಂಬರ್ ಹದಿನೆಂಟರವರೆಗೆ ಆ ತುಳು ಉತ್ಸವ ಆಗುತ್ತೆ ನವೆಂಬರ್ ಹದಿನಾಲ್ಕರಿಂದ ಮಕ್ಕಳಿಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಮೇಳ ಮತ್ತು ಮಕ್ಕಳ ಹಬ್ಬ ಆಗುತ್ತೆ ನವೆಂಬರ್ ಹದಿನೈದನೇ ತಾರೀಕು ಕೃಷಿ ಮತ್ತು ಜಾನುವಾರು ಮೇಳ ಆಗತ್ತೆ ನವೆಂಬರ್ ಹದಿನಾರನೇ ತಾರೀಕು ಕೆಸರುಗತ್ತಿಯಲ್ಲಿ ಜಿಲ್ಲಾ ಮಟ್ಟದ ಜಾನಪದ ಕ್ರೀಡಾ ಕಾರ್ಯಕ್ರಮವನ್ನು ಮಾಡೋಕ್ಕೆ ಈಗಾಗಲೇ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಹಾಗಾಗಿ ತುಳುನಾಡಿನ ಬಹಳ ವಿಶೇಷವಾದ ಪರಂಪರೆ ಕಂಬಳವನ್ನು ಮತ್ತೆ ಮೆರಗು ತರೋಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇರುವಂಥದ್ದು ಇದು ನಮ್ಮ ಇಲ್ಲಿ ಹಲವು ವರ್ಷ ಹಿಂದೆ ಕನ್ ಸತತವಾಗಿ ಕಂಬಳ ಏನು ನಡೀತಾ ಇತ್ತು ಅದನ್ನು ಪುನರಾರಂಭ ಮಾಡೋದು ಮತ್ತು ಅದನ್ನು ತುಳು ಉತ್ಸವ ರೀತಿಯಲ್ಲಿ ಮಾಡುವಂಥ ಒಂದು ಚಿಂತನೆ ಇದ್ದು ಅದರ ಸಂಬಂಧ ಒಂಬತ್ತನೇ ತಾರೀಕು ಅಥವಾ ಹನ್ನೊಂದನೇ ತಾರೀಕು ಬೆಂಗಳೂರಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತು ಸ್ಪೀಕರು ಮತ್ತು ಎಲ್ಲ ಎಲ್ಲರ ಒಂದು ಸಭೆ ನಡೆಯಲಿದೆ ಇದರಲ್ಲಿ ಎಲ್ಲ ಇಲಾಖೆಯವರನ್ನ ಕೂಡ ಕರೆದು ಸಹಕಾರ ಪಡೆಯುವಂಥ ಇದ್ರ ಮುಂಚೆ ಇಲ್ಲಿ ಆಲ್ರೆಡಿ ಇದ್ದಿದ್ದ ಸ್ಟ್ರಕ್ಚರನ್ನು ಹೇಗಿದೆ ಅದರದ್ದು ಮತ್ತೆ ಅದನ್ನು ಪುನಃ ಇದು ಒಳ್ಳೆಯ ಸ್ಥಿತಿಗೆ ತರಲಿಕ್ಕೆ ಶಾಶ್ವತ ಒಂದು ಇದು ಮಾಡಲಿಕ್ಕೆ ಏನು ಬೇಕಾಗ್ತದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅದನ್ನು ಫಸ್ಟು ಕ್ಲೀನ್ ಮಾಡುವಂಥ ವಿಧಾನವನ್ನು ಇವತ್ತು ಸ್ಟಾರ್ಟ್ ಮಾಡಿದ್ವಿ ಅದನ್ನು ಇಲ್ಲಿ ಎಲ್ಲಿ ತುಳುನಾಡಿನ ಒಂದು ಪದ್ಧತಿ ಪ್ರಕಾರ ಅದನ್ನು ಒಂದು ಒಂದು ಪೂಜೆಯನ್ನು ಮಾಡಿ ಅದನ್ನು ಪ್ರಾರಂಭ ಮಾಡಿರೋದು ಇಲ್ಲ ಈಗನ್ನು ಇದು ಈಗ ಇದನ್ನು ಫೈನಲ್ ಆಗಿಲ್ಲ ಅಂದರೆ ಅದು ಚಿಂತನೆ ಇರುವಂಥದ್ದು ಅಂದರೆ ಒಂದು ಕಂಬಳದಕ್ಕೆ ಕಂಬಳ ಸಮಿತಿಯಿಂದ ಒಂದು ಟೆಂಟೇಟಿವ್ ಡೇಟನ್ನು ಕೊಟ್ಟಿದ್ದಾರೆ ನವಂಬರ್ ತಿಂಗಳಲ್ಲಿ ಫಸ್ಟ್ ಅಥವಾ ಸೆಕೆಂಡ್ ವೀಕೆಂಡಲ್ಲಿ ಏಯ್ತ್ ಅಥವಾ ಫಿಫ್ಟೀನ್ತ್ ಅಂತ ಅದರ ಜೊತೆ ನಾವು ಒಂದು ತುಳು ಉತ್ಸವ ಅಂತ ಅದನ್ನು ಸ್ವಲ್ಪ ವಿಸ್ತಾರವಾಗಿ ಮಾಡುವ ಅಂತ ಚಿಂತನೆ ಮಾಡ್ತಾಯಿದ್ದೀವಿ ಆ ಒಂಬತ್ತನೇ ತಾರೀಖು ಅಥವಾ ಹನ್ನೊಂದನೇ ತಾರೀಕು ಮೀಟಿಂಗಲ್ಲಿ ಡೆಸಿಷನ್ ಆದ ಕೂಡಲೇ ವಿ ವಿಲ್ ಕಮ್ಯುನಿಕೇಟ್ ಅದೇ ಐಡಿಯಾಸ್ ಇರುವಂಥದ್ದು ಅದೇ ಕೆಸಿದ್ದು ಒಂದು ಆಟ ಅದನ್ನು ಒಂದು ಸೇರಿಸುವಂಥದ್ದು ಮತ್ತು ಬ ಅದನ್ನು ಈಗ ಪೂರ್ವಭಾವಿ ಸಭೆಯಲ್ಲಿ ಚರ್ಚೆ ಮಾಡಿಬಿಟ್ಟು ಒಂದು ಇದು ಕೊಡ್ತೀವಿ ಏನೇನಿದೆ ಗಿಡ ಸರ್ ಇಲ್ಲ ನಾನು ಮಾತಾಡೋಕ್ಕೆ ಟ್ರೈ ಮಾಡಿದೆ ಇದು ಆ್ಯಕ್ಚುಲಿ ಎರಡನೇ ತಾರೀಕು ಕೆ ಡಿ ಪಿ ಮೀಟಿಂಗಲ್ಲಿ ಇದನ್ನು ಪ್ರಸ್ತಾಪ ಮಾಡಿಬಿಟ್ಟು ಇಮಿಡಿಯೇಟ್ಲಿ ಇದನ್ನು ಪ್ರಾರಂಭ ಮಾಡುವಂತಂದರೆ ಇದನ್ನು ಕ್ಲೀನ್ ಮಾಡಿದರೆ ಮಾತ್ರ ನಮಗೆ ಸಿಗ್ತದೆ ಅಂತ ಹೇಳಿದರು ಆಯಿತು ಕ್ಲೀನ್ ಮಾಡಿ ಅಂತ ಹೇಳಿದ್ದೆ ಆದರೆ ಅದಕ್ಕೆ ಒಂದು ಪೂಜೆ ಅನ್ನುವಂಥ ಒಂದು ಇತ್ತು ಆಯಿತು ಎರಡನೇ ತಾರೀಕು ಅದನ್ನು ಮೀಟಿಂಗ್ ಮಾಡುವಂಥದ್ದು ಕಾರಣ ಅಂತಗಳಿಂದ ಮೀಟಿಂಗ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಬಟ್ ಇವುದು ಮುಹೂರ್ತ ಇದು ಆಗ್ತದೆ ಅಂತ ಅದು ಮುಂದೆ ಮುಂದೆ ಹೋಗೋದು ಬೇಡ ಅಂತ ಅದನ್ನು ಇದು ಮಾಡಿದ್ದು ಮೊನ್ನೆ ಡಿಸೈಡ್ ಆಗಿದ್ದು ನಿನ್ನೆಯಿಂದ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ವಿ ಅವರಿಗೆ ರೀಚ್ ಔಟ್ ಮಾಡಲಿಕ್ಕೆ ಮೆಸೇಜ್ ಕೂಡ ಕಳಿಸಿದ್ವಿ ಕಂಟಿನ್ಯೂಸ್ ಕಾಲ್ ಮಾಡಿದ್ವಿ ನಾನು ಮಾತಾಡ್ತೀನಿ ಹೇಳಿದ್ವಿ ಪಿಲಿಕುಲ ಕಂಬಳ ಈ ವರ್ಷ ಆರಂಭಗೊಳ್ಳೋದು ನಮಗೆ ಭಾಳ ಸಂತೋಷ ತಂದಿದೆ ನಾವು ಈ ಬಗ್ಗೆ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂಥ ಮಂಜುನಾಥ್ ಭಂಡಾರಿ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಪಿಲಿಕುಲದಲ್ಲಿ ಕಂಬಳವನ್ನು ಕಾರ್ಯಾರಂಭ ಮಾಡಬೇಕು ಅದು ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವಂಥ ಕಾರ್ಯಕ್ರಮ ಆಗಬೇಕು ಅದರೊಂದಿಗೆ ಕಂಬಳ ಈ ಉಭಯ ಜಿಲ್ಲೆಯ ಜನರ ಒಂದು ಜೀವನಾಡಿ ಇದರಲ್ಲಿ ಹೆಚ್ಚು ಹೆಚ್ಚು ಯುವಕರು ಮಹಿಳೆಯರು ರೈತಾಪಿ ವರ್ಗದ ಜನರು ಭಾಗವಹಿಸ್ತಾ ಇದ್ದಾರೆ ಇದೊಂದು ಉತ್ಸವದ ರೀತಿಯಲ್ಲಿ ಪಿಲಿಕುಲದಲ್ಲಿ ನಡಿಬೇಕು ಅದು ಶಾಶ್ವತವಾಗಿ ನಡಿಬೇಕು ಅಲ್ಲಿ ಒಂದು ಕಂಬಳ ಭವನವನ್ನು ನಿರ್ಮಾಣ ಮಾಡಬೇಕು ಆ ಕಂಬಳ ಭವನದ ಮೂಲಕ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಇಲ್ಲಿ ನಿರಂತರವಾಗಿ ತರಬೇತು ಓಟಗಾರರಿಗೆ ಆಗಬೇಕು ಬೇರೆ ಬೇರೆ ಕಂಬಳದ ಚಾಕ್ರಿ ಮಾಡುವವರ ತರಬೇತು ಕೇಂದ್ರ ಇಲ್ಲಿ ಇರಬೇಕು ಯಾರೂ ವರ್ಷದ ಮುನ್ನೂರ ಅರವತ್ತೈದು ದಿನ ಬಂದರೂ ಕೂಡ ಅದನ್ನು ನೋಡುವ ರೀತಿಯಲ್ಲಿ ಕಂಬಳ ನಡೀತಾ ಇರಬೇಕು ಎಂಬುದು ಅದಕ್ಕೆ ಚಾಲನೆ ನೀಡಬೇಕು ಅಂತ ನಾವು ಮನವಿ ಮಾಡಿದ್ದೇವೆ ಈಗಾಗಲೇ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿರುವಂಥ ಈ ಒಂದು ಪಿಲಿಕುಳ ಕಂಬಳ ಎಲ್ಲರನ್ನೂ ಸೇರಿಸಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಎಲ್ಲರ ಸಹಭಾಗಿತ್ವದಲ್ಲಿ ಈ ಕಂಬಳ ನಡೀತಾ ಇದೆ ಅನೇಕ ದಾನಿಗಳು ಕೂಡ ಈ ಕಂಬಳಕ್ಕೆ ನಡೆಸಬೇಕು ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತ ಕೈ ಜೋಡಿಸಿದ್ದಾರೆ ಆದ್ದರಿಂದ ಈ ಕಂಬಳದೊಂದಿಗೆ ಅನೇಕ ಇತರ ಕಾರ್ಯಕ್ರಮಗಳನ್ನು ನಡೆಸುವ ತುಳು ಉತ್ಸವ ನಡೆಸಬೇಕು ಅಂತ ಏನು ಜಿಲ್ಲಾಧಿಕಾರಿಯವರ ಸಂಕಲ್ಪ ಇದೆಯಾ ಆ ರೀತಿ ಇದು ಪ್ರವಾಸೋದ್ಯಮಕ್ಕೆ ಉತ್ತೇಜನ ರೀತಿಯಲ್ಲಿ ಐದು ದಿನದ ಕಾರ್ಯಕ್ರಮ ನಡೀತದೆ ಹದಿನೆಂಟು ತಾರೀಕಿಗೆ ಕಂಬಳ ಇಲ್ಲಿ ನಡೀತದೆ ನವೆಂಬರ್ ಹದಿನೆಂಟಕ್ಕೆ ಅದಕ್ಕೆ ಈ ಇವತ್ತು ಅದಕ್ಕೊಂದು ರೀತಿಯ ಚಾಲನೆ ದೊರಕಿದೆ ನಾವು ಕಂಬಳದ ಕರೆಯನ್ನು ಮಾಡುವಂಥ ಸಂಪೂರ್ಣ ಜವಾಬ್ದಾರಿಯನ್ನು ಜಿಲ್ಲಾ ಕಂಬಳ ಸಮಿತಿ ವಹಿಸಿಕೊಂಡಿದೆ ಆದ್ದರಿಂದ ಆ ಕಂಬಳ ಯಶಸ್ವಿ ಆಗಬೇಕು ಇದು ಸರ್ಕಾರಿ ಕಂಬಳ ಆಗಬೇಕು ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ನಿರಂತರವಾಗಿ ಈ ಕಂಬಳ ನಡಿಬೇಕೆಂಬುದು ನಮ್ಮ ಕಂಬಳ ಸಮಿತಿ ಆಶಯ ಕಳೆದ ಬಾರಿ ಬ್ಯಾಂಗ್ಳೂರಿನ ರಾಜಧಾನಿಯಲ್ಲಿ ಕಂಬಳ ನಡೆದಿದೆ ಭಾಳ ಅದ್ಧೂರಿಯಾಗಿ ಕಂಬಳ ಮಾಡಿದ್ದಾರೆ ಅಲ್ಲಿಯ ಸಂಘಟಕರು ಭಾಳ ಶಿಸ್ತುಬದ್ಧವಾಗಿ ಕಂಬಳವನ್ನು ಮಾಡಿದ್ದಾರೆ ಈ ಬಾರಿ ಶಿವಮೊಗ್ಗದವರು ಕೂಡ ಶಿವಮೊಗ್ಗದಲ್ಲಿ ಕಂಬಳ ನಡೆಸಬೇಕು ಅಂತ ನಮ್ಮ ಹತ್ರ ಮನವಿ ಮಾಡಿಕೊಂಡಿದ್ದಾರೆ ಅದಕ್ಕೆ ಮನವಿಗೆ ಪೂರಕವಾಗಿ ನಾವು ಅವರಿಗೆ ದಿನಾಂಕವನ್ನು ನೀಡಿದ್ದೇವೆ ಇನ್ನು ಮುಂದಿನ ಪೂರ್ವ ತಯಾರಿ ಬಗ್ಗೆ ಹಾಗೂ ಯಾವ ರೀತಿ ಆ ಮಣ್ಣಿಗೆ ನಮ್ಮ ಕೋಣಗಳು ಯಾವ ರೀತಿ ತಯಾರಿ ಆಗಲಿಕ್ಕೆ ಸಾಧ್ಯತೆ ಇದೆ ಅಲ್ಲಿನ ನೀರಿನ ಗುಣಮಟ್ಟ ಇದನ್ನೆಲ್ಲ ನಮ್ಮ ತ ನಮ್ಮ ಸಮಿತಿಯ ತಜ್ಞರು ಹೋಗಿ ಅದನ್ನು ಪುನರ್ ವಿಮರ್ಶೆ ಮಾಡಿದ ನಂತರ ಆ ಕಂಬಳಕ್ಕೆ ಒಂದು ಆಯಕಟ್ಟಲ್ಲಿ ಶಿಸ್ತುಬದ್ಧವಾಗಿ ಮತ್ತು ಎಲ್ಲ ಇಲಾಖಾ ಪೂರ್ವಾನುಮತಿಯೊಂದಿಗೆ ಅಲ್ಲಿ ಶಿವಮೊಗ್ಗದಲ್ಲಿ ಕಂಬಳ ನಡೀಲಿಕ್ಕೆ ನಮ್ಮ ಸಂಪೂರ್ಣವಾದಂಥ ಸಹಕಾರವನ್ನು ನೀಡಿದ್ದೇವೆ ಸ್ಥಳ ಸ್ಥಳ ಎಲ್ಲ ಈಗಾಗಲೇ ಅವರು ಗುರುತು ಮಾಡಿದ್ದಾರೆ ಮತ್ತು ಈ ಬಗ್ಗೆ ಅಲ್ಲಿಯ ಸಂಸದರು ಮಾಜಿ ಉಪಮುಖ್ಯಮಂತ್ರಿಗಳು ಈಗಿನ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ಆ ಬಗ್ಗೆ ಒಂದು ಸಭೆ ನಡೆಸಿ ಯಾವ ರೀತಿ ಮಾಡಬೇಕು ಅಂತ ಎಲ್ಲ ಪಕ್ಷಾತೀತವಾಗಿ ಅಲ್ಲೂ ಕೂಡ ಮಾಡುತ್ತೇವೆ ಎಂಬ ಭರವಸೆಯನ್ನು ನೀಡಿದ್ದಾರೆ ಅದನ್ನು ನೋಡಿ ನಾವು ಮುಂದೆ ಏನು ಮಾಡೋದು ಅಂತ ಕಾರ್ಯಪ್ರವೃತ್ತರಾಗ್ತೀವಿ ಆ ಈ ಬಾರಿ ಸುಮಾರು ಐದು ಕಂಬಳಗಳು ದಕ್ಷಿಣ ಕನ್ನಡ ಅಂದರೆ ಉಡುಪಿ ಮತ್ತು ನೆರೆಯ ಕಾಸರಗೋಡ್ನಲ್ಲಿ ಆ ಒಟ್ಟು ಸೇರಿ ಇಪ್ಪತ್ತೈದು ಕಂಬಳ ಆಗುತ್ತೆ ಪ್ರಾರಂಭದ ಕಂಬಳ ಅದು ಬೆಂಗಳೂರು ಕಂಬಳ ಆದರೆ ಕೊನೆಯ ಕಂಬಳ ಅದು ಮಲೆನಾಡಿನ ಶಿವಮೊಗ್ಗದ ಕಂಬಳ ಅಲ್ಲಿ ತನಕ ಸುಮಾರು ಎರಡೂವರೆ ಮೂರು ತಿಂಗಳ ಒಟ್ಟಿನಲ್ಲಿ ಸುಮಾರು ಇಪ್ಪತ್ತೈದು ಕಂಬಳನ್ನು ಮಾಡೋಕ್ಕೆ ಜಿಲ್ಲಾ ಕಂಬಳ ಸಮಿತಿ ಈಗಾಗಲೇ ತೀರ್ಮಾನವನ್ನು ಮಾಡಿದೆ ಹಾಗಾಗಿ ಇದು ಕಂಬಳ ಅಭಿಮಾನಿಗಳಿಗೆ ಬಹಳಷ್ಟು ಖುಷಿ ಕೊಟ್ಟಿರುವಂಥ ಸುದ್ದಿ ನೆನೆಗುದಿಗೆ ಬಿದ್ದಿರುವಂಥ ಪಿಲಿಕುಳದ ಕಂಬಳ ಈ ಬಾರಿ ಮತ್ತೆ ಜೀವವನ್ನು ಪಡೆದಿದೆ ತುಳು ಉತ್ಸವವನ್ನು ಮಾಡೋಕ್ಕೆ ಎಲ್ಲರೂ ಕೂಡ ಉತ್ಸಾಹದಿಂದ ಇದ್ದಾರೆ ಹಾಗಾಗಿ ಪಿಲಿಕುಳದ ಕಂಬಳದ ಮೂಲಕವಾಗಿ ತುಳುನಾಡಿನ ಶ್ರೀಮಂತ ಸಾಂಸ್ಕೃತಿಕ ಉತ್ಸವದಾಗ್ಲಿ ಇಡೀ ರಾಜ್ಯ ರಾಷ್ಟ್ರದ ಜನರ ಗಮನವನ್ನ ಪಿಲಿಕುಳ ಕಂಬಳ ಸೆಳೆಯಲಿ ಅನ್ನೋದು ಕಂಬಳ ಅಭಿಮಾನಿಗಳ ಆಶಯ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ